ಹಲೋ ಗೈಸ್, ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಪಂದ್ಯ ರೋಚಕವಾಗಿತ್ತು ಅಂತ ಹೇಳ್ಬೋದು. ಕೊನೆ ಓವರ್ ಹೋದಾಗ ಬಂದು ಕೊನೆ ಓವರಲ್ಲಿ ಈ ಒಂದು ಮ್ಯಾಚ್ನ ಗೆದ್ದರು ಅಂತ ಹೇಳ್ಬೋದು. ಈ ಒಂದು ಮ್ಯಾಚ್ನ ಮುಖ್ಯ ಗೆಲುವಿನ ರೂವಾರಿ ಆದಂಥ ಶುಭ್ಮನ್ ಗಿಲ್ ಅವರು ಏನು ಹೇಳಿದ್ರು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಗೈಸ್, ಅದಕ್ಕಿಂತ ಮುಂಚೆ ನೀವೇನಾದ್ರು ಹೊಸಬ್ರಾಗಿರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣುವ ಕಪ್ಪು ಬಟನ್ ಒತ್ತುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಈ ಒಂದು ಮ್ಯಾಚ್ನಲ್ಲಿ ಶುಭ್ಮನ್ ಗಿಲ್ ಹೊಡೆದಂಥ ಒಂದು ಡಬಲ್ ಸೆಂಚುರಿ ತುಂಬ ರೋಚಕವಾಗಿತ್ತು. ಏನಕ್ಕಪ್ಪ ಅಂತಂದರೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬಂದಂಥ ಈ ಒಂದು ಡಬಲ್ ಸೆಂಚುರಿ ಆಗಿತ್ತು. ಅವರು ಕೂಡ ನ್ಯೂಜಿಲೆಂಡ್ ತಂಡದ ಕೂಡ ಒಂದು ಉತ್ತಮವಾದ ಹೋರಾಟವನ್ನು ಕೊಡ್ತು. ಬ್ರೇಸ್ವಾಲ್ ಅವರು ಕೂಡ 140 ಸ್ಕೋರ್ನ ಮಾಡಿದ್ರು, ಅದು ಒಂದು 180 ಸ್ಟ್ರೈಕ್ ರೇಟ್ನಲ್ಲಿ. ಅದು ಕೊನೆ ಓವರ್ನಲ್ಲಿ ಅವ್ರು ಔಟ್ ಆಗಿಲ್ಲ ಅಂದರೆ ಒಂದು ಮ್ಯಾಚ್ ಕೂಡ ನ್ಯೂಜಿಲೆಂಡ್ ತಂಡದ ಪರವಾಗಿ ಹೋಗುವಂಥ ಚಾನ್ಸಸ್ ಕೂಡ ಇತ್ತು ಅಂತ ಹೇಳ್ಬೋದು. ಇನ್ನು ಕೊನೆ ಪಂದ್ಯದ ಕೊನೆಯಲ್ಲಿ ಮಾತಾಡಿದ ಶುಭ್ಮನ್ ಗಿಲ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ, ವಿರಾಟ್ ಕೊಹ್ಲಿ ಅವರಿಂದ ನಾನು ಭಾಳ ಕಲ್ತಿದ್ದೇನೆ, ಇನ್ನು ಕಲಿಯೋದು ತುಂಬ ಇದೆ ಅಂತ ಹೇಳಿದ್ದ ಶುಭ್ಮನ್ ಗಿಲ್ ಅವರು. ನಾನು ವಿರಾಟ್ ಕೊಹ್ಲಿ ಅವರನ್ನು ಫಸ್ಟ್ 15 ಓವರ್ಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ಮತ್ತು 15 35 ಓವರ್ಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು, ಮತ್ತು 35 50 ಓವರ್ಗಳಲ್ಲಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಅನ್ನೋದನ್ನು ವಿರಾಟ್ ಕೊಹ್ಲಿ ಅವರಿಂದ ನೋಡಿ ನಾನು ಕಲ್ತುಕೊಂಡೆ ಅಂತ ಹೇಳಿರುವ ಶುಭ್ಮನ್ ಗಿಲ್ ಅವರು, ವಿರಾಟ್ ಕೊಹ್ಲಿ ಅವರು ಇದು ನನ್ನಂಥ ತುಂಬ ಆಟಗಾರರಿಗೆ ಸ್ಫೂರ್ತಿಯಾಗಿದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ. ಏನೇ ಆಗಲಿ ಈಗ ಸಿನಿ ವಿರಾಟ್ ಕೊಹ್ಲಿ ಅವರು ಇನ್ನಷ್ಟು ಆಟಗಾರರಿಗೆ ಸ್ಫೂರ್ತಿಯಾಗಲಿ, ಹಾಗೂ ವಿರಾಟ್ ಕೊಹ್ಲಿ ಬ್ಯಾಟಿಂದ ಇನ್ನಷ್ಟು ರನ್ ಬರಲಿ, ಹಾಗೂ ಇನ್ನಷ್ಟು ರೆಕಾರ್ಡ್ಗಳು ಕೂಡ ಬ್ರೇಕ್ ಆಗಲಿ ಅಂತ ಹೇಳ್ತಾ, ಗೈಸ್ ನೀವೇನಾದ್ರು ಹೊಸಬ್ರೇಕಾದ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಗೈಸ್.